ಪ್ರಕೃತಿ ಪ್ರೇಮಿಗಳಿಗೆ ನಮಸ್ಕರಿಸುತ್ತಾ ನಾವು ಈ ಕಾನನ ಮಧ್ಯದಲ್ಲಿ ನಮ್ಮ ಗಿಡ ಮರಗಳನ್ನು ಅಥವಾ ನಾವು ಏನು ಸಸ್ಯ ಪ್ರಭೇದಗಳು ಮರ ಪ್ರಭೇದಗಳನ್ನು ಹುಡುಕುತ್ತಾ ಹೋಗುವಾಗ ನಮಗೆ ಇನ್ನೊಂದು ಪ್ರಭೇದ ಕಂಡು ಬರುತ್ತೆ. ಆ ಒಂದು ಪ್ರಭೇದ ಗಿಡಮರಗಳ ಪ್ರಭೇದಗಳಲ್ಲಿ ಇದನ್ನು ನೂಕಲು ಮರ ಅಂತೇಳಿ ಕರೀತಾರೆ. ಈ ನೂಕಲು ಮರ ಹೇಳ್ತಕ್ಕಂತಹದ್ದು ಇದು ಮಲೆನಾಡು ಶಬ್ದ. ಈ ಮಲೆನಾಡಲ್ಲಿ ಕರೆಯುವ ರೀತಿ ಆಗಿದೆ. ಈ ಮರ ಪ್ರಭೇದಗಳಲ್ಲಿ ನೂಕಲು ಮರದ ಒಂದು ವೈಶಿಷ್ಟ್ಯತೆಗಳು ಅಪಾರವಾಗಿದ್ದು ಇದರ ಚಕ್ಕೆಯನ್ನು ಬಳಸ್ಬೋದು, ಎಲೆಗಳನ್ನು ಬಳಸ್ಬೋದು. ಮೇಲುಗಡೆಯಲ್ಲಿ ನೋಡಿ, ಮರದ ಮೇಲ್ಭಾಗದಲ್ಲಿ ಹೂವನ್ನು ನಾವು ನೋಡ್ತಾ ಇದ್ದೇವೆ. ಆ ಹೂವಿನಿಂದ ಪುನಃ ಕಾಯಿ ಆಗತ್ತೆ. ಈ ಕಾಯಿಗಳು ಸಹ ಜೀವ ವೈವಿಧ್ಯಗಳಿಗೂ ಸಹ ಹೆಚ್ಚು ಬಳಸ್ತಾರೆ. ಕರಡಿಗಳು ತಿಂತವೆ ಈ ಒಂದು ಕಾಯನ್ನು. ಹಿಂಗೆ ಈ ರೀತಿಯ ಒಂದು ಪ್ರಭೇದಗಳು, ಮರಗಳ ಪ್ರಭೇದಗಳು ಜೀವ ವೈವಿಧ್ಯಗಳಿಗೂ ಸಹ ಒಂದು ವಿಶಿಷ್ಟವಾದಂತಹ ಒಂದು ಪ್ರಭೇದಗಳಲ್ಲಿ ಅವರಿಗೆ ಜೀವ ವೈವಿಧ್ಯಗಳಿಗೂ ಸಹ ಆಯುರ್ವೇದ ಔಷಧಿ ಪ್ರಾಣಿಗಳಿಗೂ ಆಗುತ್ತೆ. ಅದರ ಜೊತೆಯಲ್ಲಿ ಮನುಷ್ಯನೂ ಸಹ ಅದನ್ನು ತಿನ್ಬಹುದು. ಅದಲ್ಲದೆ ಈ ಎಲೆಗಳು ಚಕ್ಕೆಗಳನ್ನು ಮನುಷ್ಯ ಬಳಸಬಹುದು. ಹಾಗಾಗಿ ಈ ಕಾನನ ಮಧ್ಯದಲ್ಲಿ ಅಥವಾ ಈ ಒಂದು ಕಾಡಿನ ಮಧ್ಯದಲ್ಲಿ ನಾವು ಏನು ಮರ ಪ್ರಭೇದಗಳನ್ನು ನೋಡ್ತಾ ಹೋಗ್ತೇವೆ, ಒಂದು ವಿಶಿಷ್ಟವಾದ ಪ್ರಭೇದಗಳು ಕೂಡ ನೋಡಿ. ಇದು ಇವತ್ತು ಏನು ನೂಕಲು ಮರ ಅಂತ ಹೇಳಿ ನಾವು ಕರಿತೇವೆ, ಈ ಪ್ರಭೇದವೇ ಕಡಿಮೆ ಆಗ್ತಾ ಇದೆ. ಬಹುಶಃ ಒಂದು 200 ಮರಗಳನ್ನು ನೋಡ್ತಾ ಹೋದರೆ ಇದು ಒಂದು ಮರ ಸಿಗಬಹುದು ನಮಗೆ ಈಗ. ಅಂದರೆ ಇಂತಹ ಒಂದು ಅಮೂಲ್ಯವಾದಂತಹ ಏನು ಮನುಷ್ಯನಿಗೆ ಬೇಕಾಗ್ತಕ್ಕಂತಹ, ಜೀವ ವೈವಿಧ್ಯಗಳಿಗೆ ಬೇಕಾಗ್ತಕ್ಕಂತಹ ಅಥವಾ ಪರಿಸರಕ್ಕೆ ಬೇಕಾಗ್ತಕ್ಕಂತಹ ಇಂತಹ ಅಮೂಲ್ಯವಾದಂತಹ ಮರಗಳು ಇವತ್ತು ನಮ್ಮ ನಿಸರ್ಗದಿಂದ ಕಾಣೆ ಆಗ್ತಾ ಇದೆ. ಇದನ್ನು ಉಳಿಸಿ ಬೆಳೆಸುವಲ್ಲಿ ನಮ್ಮ ಪಾತ್ರಗಳು ಎಷ್ಟು ಮುಖ್ಯ ಹೇಳ್ತಕ್ಕಂಥದ್ದು ಇವತ್ತು ನಮ್ಮ ಮನುಕುಲಕ್ಕೆ ಕಂಡು ಬರ್ತಾ ಇದೆ. ವಾತಾವರಣದ ವೈಪರೀತ್ಯಗಳು ಹಾಗೂ ಇವತ್ತು ನಮ್ಮಲ್ಲಿರ್ತಕ್ಕಂತಹ ಅಂತರ್ಜಲ ಬತ್ತುವಿಕೆ, ಅದಲ್ಲದೆ ಪರಿಸರದ ಮೇಲೆ ಬೇರೆ ಬೇರೆ ರೀತಿಯಿಂದ ಒಂದು ವೈಪರೀತ್ಯಗಳ ಬದಲಾವಣೆಗಳು ಇವತ್ತನ್ನು ನಾವು ಕಾಣ್ತಾ ಇದ್ದೇವೆ. ಇಂತಹ ಪ್ರಭೇದಗಳನ್ನು ಉಳಿಸಿ ಬೆಳೆಸುವ ಮೂಲಕ ಈ ಕಾನನದಲ್ಲಿ ಸಿಗ್ತಕ್ಕಂತಹ ಇಂಥ ಅಪರೂಪದ ಗಿಡಮೂಲಿಕಾ ಸಸ್ಯಗಳನ್ನು ನಾವು ಹೆಚ್ಚು ಹೆಚ್ಚು ಬೆಳೆಸಬೇಕು. ಇದಕ್ಕೆ ಹೆಚ್ಚು ಹೆಚ್ಚು ಅರಣ್ಯ ಇಲಾಖೆಗಳು ಹೆಚ್ಚು ಒತ್ತನ್ನು ಕೊಡಬೇಕು ಹೇಳ್ತಕ್ಕಂತಹ ಮಾಹಿತಿಯೊಂದಿಗೆ ಸರ್ಕಾರ, ರಾಜ್ಯ ಸರ್ಕಾರಗಳು ಇವತ್ತು ಪರಿಸರದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸುವುದು ಒಳ್ಳೆಯದು ಹೇಳ್ತಕ್ಕಂತಹ ಒಂದು ಸವಿನಯ ವಿನಮ್ರತೆಯೊಂದಿಗೆ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಈ ಪ್ರಭೇದವನ್ನು ಇನ್ನೊಮ್ಮೆ ನಾ ಹೇಳ್ತೇನೆ, ಇದನ್ನು ಕಾನನದಲ್ಲಿ ಒಂದು ವಿಶಿಷ್ಟವಾದಂತಹ ಪ್ರಭೇದ ಹೇಳುವಂತಹ ಒಂದು ಮಾಹಿತಿಯನ್ನು ಕೊಟ್ಟು ಇಲ್ಲಿಂದ ವಿರಮಿಸುತ್ತೇನೆ. ನಮಸ್ಕಾರ.